ರಾಯಚೂರು ಜಿಲ್ಲೆ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಮೇದಿನಾಪುರ ಗ್ರಾಮದ ಸುಮಾರು 200 ಕ್ಕೂ ಅಧಿಕ ಸಂಖ್ಯೆಯ ಯುವಕರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷ ತೊರೆದು ಮಾನಪ್ಪ ಡಿ ವಜ್ಜಲ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾರ್ಯಕ್ರಮದ ಸಭೆಯಲ್ಲಿ ಮಾನಪ್ಪ ಡಿ ವಜ್ಜಲ್ ಅವರಿಗೆ ಬಿಜೆಪಿ ಸೇರ್ಪಡೆಗೊಂಡ ಕಾರ್ಯಕರ್ತರು ಕುರಿಮರಿಯನ್ನ ನೀಡಿ ಗೌರವಿಸಿದರು. ನಂತರ ಮಾತನಾಡಿದ ಅವರು, ನಾನು 10 ವರ್ಷಗಳ ಅವಧಿಯಲ್ಲಿ ತಾಲೂಕಿನ ಪ್ರತಿ ಗ್ರಾಮಗಳ ದೇವಸ್ಥಾನ, ರಸ್ತೆ, ಕುಡಿಯುವ ನೀರು, ಸಿಸಿ ರಸ್ತೆ, ಸಮುದಾಯ ಭವನ ಮುಂತಾದ ಅಭಿವೃದ್ಧಿ ಕಾರ್ಯ ಮಾಡಿರುವೆ. ಹೀಗಾಗಿ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ವೀರನಗೌಡ ಪಾಟೀಲ್, ಲಕ್ಕಿಯಾಳ್ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀನಿವಾಸ್ ಮಧುಶ್ರೀ, NKST4, ಹಟ್ಟಿ ಚಿನ್ನದ ಗಣಿ. ಮೇದಲಪುರ ಜನ ಗೆಲ್ಸಿದ್ರು ಇಡೀ ನಮ್ಮ ತಾಲೂಕಲ್ಲಿ. ನಿಮ್ಮ ಮನಿ ಮಗನಾಗಿ ನಾನು ಕೆಲಸ ಮಾಡ್ತೀನಿ, ಮನಿ ಮಗನಾಗಿ ಕೆಲಸ ಮಾಡ್ತೀನಿ. ಮೂರನೇ ಸಲ ಗೆತ್ರ ಇನ್ನೂ ಮೇದಲಪುರ ಗ್ರಾಮದಲ್ಲಿ ನೀವೇನು ಹೇಳ್ತೀರಿ ಅದೆಲ್ಲನೂ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾನು ಆಗ್ತೀನಿ, ಖಂಡಿತವಾಗಿ ಮಾಡ್ತೀನಿ. ಭಗವಂತ ನಮ್ಮೆಲ್ಲನೂ ಕೊಟ್ಟೇನ, ಅದನ್ನ ಅಹಂಕಾರ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಭಾಳ ಪರ್ಸೆಂಟೇಜ್ ಬಂದಂಥವ್ರು ನಾವು. ಯಾವನವನೇ ಬರಲಿ, ದೊಡ್ಡವನೇ ಬರಲಿ, ಅವ್ರು ನಮ್ಮ ಅಣ್ಣ ತಮ್ಮ ಸರ್ ಅಣ್ಣ ತಮ್ಮ ಸರ ಸಮಾನ ತಿಳ್ಕೊಂಡು ಅವ್ರನ್ನ ಕುಂದಿರಿಸಿ ಮಾತಾಡ್ಸಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಯಾಕಂದರೆ ನಾವು ಆ ಮಟ್ಟದಲ್ಲೇ ಬಂದಂಥವ್ರು.